श्री गुरुभ्यो नमः। हरि ओम। सामान्यवागि मनुष्यर जीवन अंत हेळुवंतद्दु याव रीति एत्तरक्कू मत्तु केळक्कू होगुत्तदे एंबुदन्नु यारिगू कूड ऊहिसलिक्के साध्यविल्ल। सामान्यरादंतह नमगंतू नम्म जीवन अंत हेळुवंतद्दु हेगे नडेयुत्तदे याव रीति होगुत्तदे एंबुदन्नु निकरवागि तिळिदुकोळ्ळिक्के बहळष्टु कष्ट साध्य। ಯಾಕಂದರೆ ನಾವು ಪುರಾಣಗಳನ್ನು ಕೇಳ್ತೇವೆ, ಇತಿಹಾಸಗಳನ್ನು ನೋಡ್ತೇವೆ, ಆದರೆ ಇವನ್ನು ನೋಡ್ತೇವೆ, ಕೇಳ್ತೇವೆ, ಮನನ ಮಾಡ್ತೇವೆ, ಕಲಿತೇವೆ, ಆದರೆ ಇದರಲ್ಲಿರುವಂಥ ತಾತ್ಪರ್ಯವನ್ನು ನಾವು ಅರಿತುಕೊಂಡು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವಲ್ಲಿ ನಾವು ವಿಫಲರಾಗ್ತೇವೆ. ಯಾಕೆ ಈ ಮಾತನ್ನು ನಾನು ಹೇಳುತ್ತೇನೆ ಅಂದರೆ, ನಮಗೆ ಸುಖ ಬಂದಾಗ, ದುಃಖ ಬಂದಾಗ ಅದನ್ನು ನಾವು ಒಂದು ರೀತಿಯಾಗಿ ಅದನ್ನು ಸರಿಸಮಾನವಾಗಿ ತೆಗೆದುಕೊಂಡು ಹೋಗುವಲ್ಲಿ ನಾವು ವಿಫಲರಾಗ್ತಾ ಇದ್ದೇವೆ. ಇದಕ್ಕೆ ನಾವು ಅರಿತುಕೊಂಡಂತಹ ಜ್ಞಾನ ಬಹಳಷ್ಟು ಕಡಿಮೆ ಇರುವುದಕ್ಕೆ ಸಾಧ್ಯ. ಯಾಕೆ ಈ ಮಾತನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತೇನೆ ಅಂದರೆ, ಮಹಾತ್ಮರಾದಂತಹ ಪಾಂಡವರು ಕಾಡಿನಲ್ಲಿ ಸಂಚರಿಸುತ್ತಿರುವಂತಹ ಸಂದರ್ಭ. ಹಾಗಾದರೆ ಯಾಕೆ ಇವರು ಕಾಡನ್ನು ಅನುಭವಿಸಬೇಕಾಯಿತು, ವನವಾಸವನ್ನು ಜೀವನವನ್ನು ಸಾಗಿಸಬೇಕಾಯಿತು ಅಂದರೆ, ಇವರು ದೇವಾಂಶ ಸಂಭೂತರೇ ಆದರೂ ಕೂಡ ಇಲ್ಲಿ ಆ ಭೂಮಿಗೆ ಬಂದ ಮೇಲೆ ಈ ನೆಲದ ಮಣ್ಣಿಗೆ ಅನುಗುಣವಾಗಿ ಅಲ್ಲಿಯ ಕೆಲವು ವ್ಯಸನಗಳು ಮನುಷ್ಯನಿಗೆ ತನ್ನಿಂದ ತಾನಾಗಿ ಅಂಟಿಕೊಂಡು ಬಿಡ್ತವೆ. ವ್ಯಸನಗಳೇ ಮನುಷ್ಯನನ್ನು ಆತನ ಜೀವನದಲ್ಲಿ ಅಧಪತನವನ್ನು ಮಾಡಲಿಕ್ಕೆ ಕೊಂಡೊಯ್ಯಲಿಕ್ಕೆ ಅದು ಕಾರಣವಾಗುತ್ತದೆ ಎಂಬುದಕ್ಕೆ ಇಂತಹ ಮಹಾತ್ಮರ ಜೀವನವೇ ನಮ್ಮ ಎದುರಿಗೆ ಕನ್ನಡಿಯಂತೆ ನಿಂತಿರುತ್ತದೆ. ಇಲ್ಲವಾದರೆ ಹಸ್ತಿನಾಪುರದ ರಾಜ್ಯಭಾರವನ್ನು ನಡೆಸಿ ಶ್ರೇಷ್ಠರಾದಂಥ ಸಿಂಹಾಸನದಲ್ಲಿ ಕುಳಿತು ಮಂದಿ ಮಾಗದರಿಂದ ಅಲ್ಲಿ ಮನ್ನಣೆಯನ್ನು ಪಡೆಯುವಂತಹ ಆ ರಾಜಕುಮಾರರು ಕಾಡಿನಲ್ಲಿ ಆ ಕಲ್ಲು ಮುಳ್ಳುಗಳ ನಡುವೆ ಆ ಜೀವನವನ್ನು ನಡೆಸುವಂಥದ್ದು ಬಹಳ ಬೇಸರದ ಸಂಗತಿ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಹಾಗಾದರೆ ಸಂದರ್ಭ ಯಾಕೆ ಬಂತು? ಇದು ಅವರಿಗೆ ಅಂಟಿಕೊಂಡಂಥ ವ್ಯಸನವೇ ಕಾರಣ. ಆ ಧರ್ಮರಾಜನಿಗೆ ಇದ್ದಂತಹ ಆ ದ್ಯೂತ್ಯದ ಪಗಡೆಯಾಟದ ಒಂದು ವ್ಯಾಮೋಹದಿಂದ ಇಷ್ಟೆಲ್ಲ ಕಷ್ಟವನ್ನು ಅನುಭವಿಸಬೇಕಾಯಿತು. ಅಂದರೆ ನಾವು ಕೂಡ ಅಷ್ಟೇ, ಒಂದು ಜೀವನವನ್ನು ನಡೆಸುವಾಗ ನಮ್ಮಲ್ಲಿ ಇಂತಹ ಯಾವುದಾದರೂ ವ್ಯಸನಗಳು ಇದ್ದರೆ ಅದನ್ನು ನಾವು ಮರೆತು ಅದಕ್ಕೆ ಒಳಪಡದೆ ನಾವು ಜೀವನವನ್ನು ನಡೆಸಿದಾಗ ನಾವು ಒಳ್ಳೆಯ ರೀತಿಯಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯವಿದೆ ಎಂಬುದನ್ನು ಈ ಒಂದು ರಾಜಕುಮಾರರ ಜೀವನ ಚರಿತ್ರೆಯನ್ನು ನಾವು ಕಂಡಾಗ ನಮಗೆ ಅದು ಲಭ್ಯವಾಗುತ್ತದೆ. ಹಾಗಾದರೆ ಸಂದರ್ಭ ಅದು ಪಗಡೆಯಾಟವನ್ನು ಆಡಿ ಸೋತು ಪಣದಂತೆ ಅಲ್ಲಿ ಕಾನನವನ್ನು ಸುತ್ತುವಂಥ ಸಂದರ್ಭ, ಬಹಳ ದುಃಖದ ಸಂದರ್ಭ, ಬಹಳ ಕಷ್ಟಕರವಾದಂಥ ಸಂದರ್ಭ. ರಾಜಮಾತೆಯಾದಂಥ ಕುಂತಿಯು ಇವರ ಜೊತೆಯಲ್ಲಿ ಇರುವಂಥದ್ದು. ಹೀಗಿರುವಂಥ ಸಂದರ್ಭದಲ್ಲಿ ಅಲ್ಲಿ ಇವರ ಕಷ್ಟವನ್ನು ಪರಿಹರಿಸಬೇಕು ಅಂತ ಹೇಳಿ ಮಹಾತ್ಮರಾದಂತಹ ವ್ಯಾಸರು ಅವರಿಗೆ ಸಂದರ್ಶನವನ್ನು ಕೊಡುವಂಥದ್ದು. ವ್ಯಾಸರು ಅಂದರೆ ಅನುದಿನವೂ ಅನುಕ್ಷಣವೂ ಕೂಡ ತಪಸ್ಸಿನಲ್ಲಿಯೇ ನಿರತರಾಗಿರುವಂಥದ್ದು. ತಪಸ್ಸಿನಿಂದ ವಿಮುಖರಾದಂತಹ ಸಂದರ್ಭದಲ್ಲಿ ಅಲ್ಲಿ ಕಂಡಂತಹ ಒಂದು ದಿವ್ಯ ಜ್ಯೋತಿಯಲ್ಲಿ ಈ ಎಲ್ಲ ವಿದ್ಯಮಾನಗಳು ಅವರಿಗೆ ಗೋಚರಿಸ್ತಾ ಇದ್ದವು. ನನ್ನ ಮೊಮ್ಮಕ್ಕಳು ಇಲ್ಲಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಪಾಂಡುಪುತ್ರರು ನಿಕೃಷ್ಟ ಸ್ಥಿತಿಯಲ್ಲಿ ಇದ್ದಾರೆ. ಆಗ ಇವರಿಗೆ ಏನಾದರೂ ಒಳಿತನ್ನು ಮಾಡಬೇಕೆಂದು ಇಚ್ಛಿಸಿ ಅವರು ಅಲ್ಲಿ ಕಾನನದಲ್ಲಿ ಪಾಂಡವರಿಗೆ ಅಲ್ಲಿ ಪ್ರತ್ಯಕ್ಷವಾಗುವಂಥದ್ದು, ಅಲ್ಲಿ ಹೋಗಿ ಅವರನ್ನು ಸಂಧಿಸಿ ಮಾತನಾಡುವಂಥ ಸಂದರ್ಭ. ಹೀಗೆ ಅಲ್ಲಿ ಅವರು ದುಃಖವನ್ನು ಶಮನ ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾರೆ, ಹಿತೋಕ್ತಿಯನ್ನು ಹೇಳ್ತಾರೆ. ಮುಖ್ಯವಾಗಿ ಕುಂತಿಯನ್ನು ಉದ್ದೇಶಿಸಿ ಹೇಳುವಂಥದ್ದು, ನಿನ್ನ ಜೀವನವನ್ನು ಕಂಡರೆ ನನಗೆ ಬಹಳಷ್ಟು ದುಃಖ ಆಗ್ತದೆ, ಬೇಸರ ಆಗ್ತದೆ, ಆದರೆ ನೀನು ಈಗ ಪಡುತ್ತಿರುವಂತಹ ಒಂದು ಸ್ಥಿತಿಗೆ ದುಃಖಿಸುವ ಅಗತ್ಯ ಇಲ್ಲ. ಯಾಕಂದರೆ ಸುಖಸ್ಯಾನಂತರ ದುಃಖಂ ದುಃಖಸ್ಯಾನಂತರ ಸುಖಂ, ಇದು ಮನುಷ್ಯನ ಜೀವನದಲ್ಲಿ ಇದ್ದದ್ದೇ. ಇವತ್ತು ಸುಖಿಯಾಗಿದ್ದವನು ನಾಳೆ ದುಃಖಿಯಾಗಲೂಬಹುದು, ಇವತ್ತು ದುಃಖದಿಂದ ಪರಿತಪಿಸುವವನು ನಾಳೆ ಸುಖವನ್ನೂ ಪಡೆಯಲುಬಹುದು. ಇದು ಮನುಷ್ಯನ ಜೀವನದ ಒಂದು ಸಹಜವಾದಂಥ ಒಂದು ಸಂದರ್ಭ. ಹಾಗಿರುವಾಗ ಇಂದಿನ ಕಷ್ಟಗಳೇ ಮುಂದೆ ನಿಮ್ಮ ಒಳಿತಿಗೆ ಕಾರಣವಾಗುತ್ತದೆ. ಹಾಗೆಯೇ ಅಲ್ಲೊಂದು ಮಾತು ಹೇಳ್ತಾರೆ, ಹಾಗಾದರೆ ಬಂದದ್ದು ಯಾಕೆ ನಾನು, ನಿಮಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು ಅಂತ. ಸಾಮಾನ್ಯವಾಗಿ ಅಲ್ಲಿ ಹೇಳ್ತಾರೆ, ದೀನತೋ ಬಾಲತಶ್ಚೈವ ಸ್ನೇಹಂ ಕುರುವಂತಿ ಮಾನವ. ಯಾವಾಗಲೂ ಒಬ್ಬ ತಂದೆ ತಾಯಿಯಂದರಿಗೆ ನಾಲ್ಕು ಮಕ್ಕಳಿದ್ದರೆ ಆ ನಾಲ್ಕು ಮಕ್ಕಳಲ್ಲಿ ಸಮಾನವಾದಂಥ ಪ್ರೀತಿ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಆದರೆ ಆ ನಾಲ್ಕು ಮಕ್ಕಳಲ್ಲಿ ಯಾರಾದರೂ ಒಬ್ಬರು
ಬಲಹೀನರಾಗಿದ್ದರೆ, ಯಾವುದಾದರೂ ಕುಂದುಕೊರತೆಯಿಂದ ಬಳಲುತ್ತಿದ್ದರೆ, ಆಗ ವಿಶೇಷವಾದಂಥ ಪ್ರೀತಿ ಆ ಮಗುವಿನ ಮೇಲೆ ಇರುವಂಥದ್ದು ಸಹಜ. ಹಾಗೆ ಪಾಂಡುಪುತ್ರರು ಕುರುಪುತ್ರರು ನನಗೆ ಸಮಾನರೇ, ಆದ್ದರಿಂದ ನಿಮ್ಮ ಮೇಲೆ ವಿಶೇಷವಾದಂತಹ ಕಾಳಜಿ ನನಗೆ ಇದೆ. ಆ ಕಾರಣದಿಂದ ನಿಮಗೆ ಒಳಿತನ್ನು ಉಂಟು ಮಾಡುವುದಕ್ಕೆ ನಾನು ನಿಮ್ಮಲ್ಲಿ ಬಂದಿದ್ದೇನೆ, ಪರಿಣಾಮದಲ್ಲಿ ನಿಮಗೆ ಒಳಿತನ್ನೇ ಉಂಟು ಮಾಡುತ್ತೇನೆ ಎಂಬಂತಹ ಮಾತನ್ನು ಹೇಳುವಂಥದ್ದು. ಹಾಗೆ ನಾನು ಹೇಳುವುದನ್ನು ನೀವು ಅನನ್ಯ ಮನಸ್ಕರಾಗಿ ಬಹಳ ಶ್ರದ್ಧೆಯಿಂದ ಕೇಳಬೇಕು. ಇಲ್ಲಿ ಅನತಿ ದೂರದಲ್ಲಿ ಒಂದು ಸುಂದರವಾದಂತಹ ಒಂದು ನಗರ ಉಂಟು. ನೀವು ಕಾಡಿನಲ್ಲಿ ಅಳೆದು ಈ ರೀತಿಯಾದ ಕಲ್ಲು ಮುಳ್ಳು ನೀವಾದರೂ ಗಂಡು ಮಕ್ಕಳು ಸ್ವಲ್ಪ ಸಹಿಸಿಕೊಡ್ಬೋದು, ಆದರೆ ಪಾಪ ಆ ದ್ರೌಪದಿ ಕುಂತಿ ಇವರೆಲ್ಲ ಬಹಳಷ್ಟು ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ನೀವು ದುಃಖವನ್ನು ಅನುಭವಿಸುವಂಥ ಸಂದರ್ಭವನ್ನು ನಾವು ಅಲ್ಲಿ ಕಾಣುವಂಥದ್ದು. ಅದಕ್ಕಾಗಿ ನಿಮಗೆ ಒಳಿತನ್ನು ಉಂಟು ಮಾಡಬೇಕು ಅಂತೇಳಿ. ಹಾಗೆ ಮುಂದೆ ಯಾವ ರೀತಿಯಾದಂಥ ಮಾತನ್ನು ಇಲ್ಲಿ ಹೇಳುವಂಥದ್ದು ಅಂದರೆ, ನಿಮಗೆ ಒಳ್ಳೆಯದನ್ನು ಮಾಡಲು ಬಂದಿರುವೆನು. ಹೇಗೆ ಒಳ್ಳೆಯದನ್ನು ಮಾಡುವಂಥದ್ದು? ಕಾಡಿನಿಂದ ನೀವು ನಾಡನ್ನು ತಲುಪಬೇಕು. ನಾಡನ್ನು ತಲುಪಿದಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಸುಕ್ಷೇಮವಾಗಿ ನೀವು ಅಲ್ಲಿ ಜೀವನವನ್ನು ನಡೆಸಬೇಕು. ಅದಕ್ಕಾಗಿ ನಿಮಗೆ ಇಲ್ಲಿಯೇ ಬಳಿಯಲ್ಲಿ ಏಕಚಕ್ರ ನಗರವೆಂಬಂಥ ಒಂದು ಸುಂದರವಾದಂಥ ನಗರ ಇದೆ. ಅಲ್ಲಿ ಒಬ್ಬ ಪರಿಚಯಸ್ಥ ಬ್ರಾಹ್ಮಣನಿದ್ದಾನೆ. ಆ ಬ್ರಾಹ್ಮಣನನ್ನು ನಿಮಗೆ ಪರಿಚಯವನ್ನು ಮಾಡಿ ಅಲ್ಲಿ ನಿಮಗೆ ಉಳಿತುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ನೀವು ಅಲ್ಲಿ ಸುಖವಾಗಿ ಜೀವನವನ್ನು ಕಳೆಯಬಹುದು, ನಿಮ್ಮ ಒಂದು ಪರಿಮಿತವಾದಂಥ ಅವಧಿಯನ್ನು ಅಲ್ಲಿ ಕಳೀಲಿಕ್ಕೆ ಸಾಧ್ಯ ಎಂಬಂಥ ಮಾತನ್ನು ಹೇಳುವಂಥದ್ದು. ಹೀಗೆ ಯೋಚನಾಪರವಾಗಿದ್ದಂಥ ಕುಂತಿಯನ್ನು ಇಲ್ಲಿ ವ್ಯಾಸರು ಈ ರೀತಿಯಾಗಿ ಅಲ್ಲಿ ಸಂತೈಸುವಂಥದ್ದು. ಹಾಗೆ ಮುಂದೆ ಅಲ್ಲಿ ಮಹಾಪರಾಕ್ರಮಿಗಳಾದಂತಹ ಭೀಮಾರ್ಜುನರು ನಿನ್ನ ಜೊತೆಯಲ್ಲಿದ್ದಾರೆ. ಅವರ ಮುಂದೆ ರಾಜ್ಯವನ್ನು ಸಂಪಾದನೆ ಮಾಡಿ ಹಸ್ತಿನಾಪುರದ ಅಧಿಕಾರವನ್ನು ಪಡೆಯುವಂಥ ಎಲ್ಲ ಸಾಧ್ಯತೆಗಳಿವೆ. ಇದನ್ನು ನಾನು ನನ್ನ ಜ್ಞಾನ ದೃಷ್ಟಿಯಿಂದ ನಾನು ಕಂಡುಕೊಂಡಿದ್ದೇನೆ. ಹಾಗಾಗಿ ಮುಂದೆ ಇವರು ಕೇವಲ ರಾಜ್ಯವನ್ನೇ ಆಳುವುದಲ್ಲ, ಇವರಿಂದ ಮಹತ್ತರವಾದಂಥ ಕಾರ್ಯಗಳು ಮುಂದೆ ನಡೀಲಿಕ್ಕಿದೆ. ಏನು ಮಹತ್ತರವಾದಂತೂ? ಅಶ್ವಮೇಧ ಮುಂತಾದ ಯಜ್ಞಗಳನ್ನು ಅವರು ಮಾಡ್ತಾರೆ, ಬ್ರಾಹ್ಮಣರಿಗೆ ದಾನ ದಕ್ಷಿಣೆಯನ್ನು ಕೊಡ್ತಾರೆ, ದೀನ ದಲಿತರ ದುಃಖವನ್ನು ಇವರು ಪರಿಹರಿಸ್ತಾರೆ. ಹಾಗೆ ಅವರೆಲ್ಲರ ಮುಂದೆ ಸುಖ ಭೋಗಗಳಿಗೆ ಮುಂದೆ ಕೊರತೆ ಇಲ್ಲದಂತೆ ಇವರು ನೋಡಿಕೊಳ್ತಾರೆ, ಹಾಗೆ ತಾವು ಕೂಡ ಸುಖವಾಗಿ ಇರ್ತಾರೆ. ಈ ಮಾತನ್ನು ಹೇಳಿ ಅಲ್ಲಿ ಕುಂತಿಯನ್ನು ಸಮಾಧಾನಪಡಿಸುವಂಥದ್ದು. ವ್ಯಾಸರು ಹೀಗೆ ಹೇಳುತ್ತಾ ಏಕಚಕ್ರ ನಗರವನ್ನು ಪ್ರವೇಶಿಸಿ ಅಲ್ಲಿ ವಾಸಿಸುತ್ತಿದ್ದಂಥ ಬ್ರಾಹ್ಮಣನೊಬ್ಬನ ಪರಿಚಯವನ್ನು ಇವರಿಗೆ ಮಾಡಿಸುವಂಥದ್ದು, ಆತನ ವಿಚಾರವನ್ನು ಹೇಳಿ ಇವರ ಪರಿಚಯವನ್ನು ಅವರಿಗೆ ಮಾಡಿಸುವಂಥದ್ದು. ಹೀಗೆ ಅಲ್ಲಿ ಪರಿಚಯವನ್ನು ಮಾಡಿದ ನಂತರ ಅಲ್ಲಿ ಒಂದು ಮಾತು ಹೇಳ್ತಾರೆ, ನೀವು ಕ್ಷತ್ರಿಯ ತೇಜಸ್ಸಿನಿಂದ ಇರುವುದು ಬೇಡ. ಯಾಕಂದರೆ ಬ್ರಾಹ್ಮಣನ ಮನೆಯಲ್ಲಿ ಇರುವುದರಿಂದ ಮುಂದೆ ಕೌರವಾದಿಗಳಿಗೆ ನಿಮ್ಮ ಪರಿಚಯವೂ ಆಗದಂತೆ, ಯಾಕಂದರೆ ನೀವು ಇಲ್ಲಿ ಇದ್ದೀರಂತ ಕೌರವರಿಗೆ ಗೊತ್ತಾಯಿತು ಅಂತಾರೆ, ಮತ್ತೆ ನಿಮಗೆ ತೊಂದರೆಯನ್ನು ಉಂಟು ಮಾಡುವಂಥದ್ದು. ಅದಕ್ಕೋಸ್ಕರ ನಿಮ್ಮ ವೇಷವನ್ನು ಮರೆಯಿಸಿಕೊಂಡು ನೀವು ಬ್ರಾಹ್ಮಣ ವೇಷದಲ್ಲೇ ಇದ್ದುಕೊಂಡು ಸ್ವಲ್ಪ ಸಮಯ ಇರಿ, ಮತ್ತೆ ಪುನಃ ನಿಮ್ಮನ್ನು ನಾನು ಕಾಣ್ತೇನೆ. ನಿಮಗೆ ಯಾವ ರೀತಿಯಾಗಿ ನೀವು ಜೀವನವನ್ನು ನಡೆಸಬೇಕು, ಮುಂದೆ ಏನು ಮಾಡಬೇಕು ಎಂಬಂಥ ಮಾರ್ಗದರ್ಶನವನ್ನು ನಾನು ನೀಡುವವನಿದ್ದೇನೆ. ಅದುವರೆಗೂ ಇಲ್ಲಿ ಸುಖವಾಗಿ ಇದ್ದು ನೀವು ಜೀವನವನ್ನು ನಡೆಸಿರಿ ಎಂಬಂಥ ಮಾತನ್ನು ಅಲ್ಲಿ ಹೇಳುವಂಥದ್ದು. ಹೀಗೆ ಕುಂತಿ ನಂದರರು ತಮ್ಮ ಕ್ಷಾತ್ರ ತೇಜಸ್ಸನ್ನು ಅಲ್ಲಿ ವಿಮಲ ಬ್ರಹ್ಮರಶ್ಮಿಯಲ್ಲಿ ಅಲ್ಲಿ ಮುಸುಕಿಸಿದರು. ಅಂದರೆ ಅವರು ಕ್ಷತ್ರಿಯರಾಗಿದ್ದರು, ಆ ಕ್ಷತ್ರಿಯ ತೇಜಸ್ಸನ್ನು ಬ್ರಾಹ್ಮಣ ತೇಜಸ್ಸಿಗೆ ಅಲ್ಲಿ ಪರಿವರ್ತಿಸುವಂಥದ್ದು, ಅಲ್ಲಿ ಮುಸುಕಿಸಿದರು. ಹೀಗೆ ವೇಷವನ್ನು ಮರೆಸಿಕೊಂಡು ಏಕಚಕ್ರ ನಗರಿಯನ್ನು ಅವರು ತಲುಪುವಂಥದ್ದು, ಅಲ್ಲಿ ಸೇರುವಂಥದ್ದು. ಹೀಗೆ ಅಲ್ಲಿ ಸೇರಿದ ನಂತರ ತಾವು ಧರಿಸಿದ್ದಂತಹ ಬ್ರಾಹ್ಮಣ ವೇಷಕ್ಕನುಗುಣವಾಗಿ, ವೇಷ ಮಾಡುವುದು ದೊಡ್ಡದಲ್ಲ, ಆದರೆ ವೇಷಕ್ಕೆ ಸರಿಯಾಗಿ ಅಲ್ಲಿ ನಡೆದುಕೊಳ್ಬೇಕಾಗ್ತದೆ. ಇವರು ಬ್ರಾಹ್ಮಣ ವೇಷವನ್ನು ಧರಿಸಿದ ನಂತರ ಕ್ಷತ್ರಿಯೋಚಿತವಾದಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇವರು ಮಾಡಬೇಕಾದಂಥ ಕಾರ್ಯ ಏನು ಅಂದರೆ, ಆಗಿನ ಸಮಯದಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಜೀವನೋಪಾಯಕ್ಕಾಗಿ ಅಲ್ಲಿ ಭಿಕ್ಷೆಯನ್ನು ಎತ್ತುವುದೇ ಅಲ್ಲಿಯ ಸಂಪ್ರದಾಯ. ಈಗಿನ ಹಾಗೆ ಇತರ ಉಪವೃತ್ತಿಗಳನ್ನು ಮಾಡುವಂಥ ಕ್ರಮ ಇರಲಿಲ್ಲ. ಅವರು ಏನಿದ್ದರೂ ಜಪ ತಪಗಳನ್ನು ಮಾಡುತ್ತಾ ತ್ರಿಕರ್ಣಪೂರ್ವಕವಾಗಿ ಭಗವಂತನ ಸೇವೆಯನ್ನು ಮಾಡುತ್ತಾ ಯಾರಾದರೂ ತಂದುಕೊಟ್ಟಂಥ ಭಿಕ್ಷೆಯನ್ನು ಇತ್ಯಾದಿಗಳನ್ನು ತಂದು ಅವರು ಜೀವನವನ್ನು ನಡೆಸುತ್ತಿದ್ದುದು. ಹಾಗಾಗಿ ಮುಂಚೆ ಬ್ರಾಹ್ಮಣರಂದರೆ ಬಡವರಾಗಿದ್ದರು. ಹಾಗಾಗಿ ನಾವು ಕಥೆಗಳಲ್ಲಿ ಹೇಳುವಾಗ ಒಂದು ಊರಿನಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದಂತಲೇ ಪ್ರಾರಂಭ ಮಾಡುವಂಥದ್ದು. ಶ್ರೀಮಂತರು ಇರ್ತಿರಲಿಲ್ಲ, ಯಾಕಂದರೆ ಅವನಿಗೆ ಆ ದಿನಕ್ಕೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಭಿಕ್ಷೆ ಎತ್ತಿ ಉಣ್ಣುವಂಥದ್ದು ಆಗಿನ ಸಂಪ್ರದಾಯವಾಗಿತ್ತು. ಅದೇ ರೀತಿ
ಬ್ರಾಹ್ಮಣ ವೇಷವನ್ನು ಧರಿಸಿದಂತಹ ಪಾಂಡವರು ಮುಂದೆ ಆ ವೇಷಕ್ಕೆ ಅನುಗುಣವಾಗಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಆ ಏಕಚಕ್ರ ನಗರದಲ್ಲಿ ಭಿಕ್ಷೆಯನ್ನು ಎತ್ತುತ್ತಿದ್ರು. ಮುಂಜಾನೆ ಎದ್ದು ಕುಂತಿಗೆ ಅಲ್ಲಿ ನಮಸ್ಕರಿಸಿ ಭಿಕ್ಷೆಯನ್ನು ಪಡ್ಕೊಳ್ಳಿಕ್ಕೆ ಹೋದರೆ ಅವರೆಲ್ಲರೂ ಕೂಡ ಆ ಭಿಕ್ಷೆಯನ್ನು ಎತ್ತಿಕೊಂಡು ತಮ್ಮ ತಮ್ಮ ಭಿಕ್ಷೆಯನ್ನು ಮತ್ತೆ ಒಂದು ಕಡೆ ಸೇರಿಕೊಂಡು ಮತ್ತೆ ಮನೆಗೆ ಬರುವಂಥದ್ದು, ಅವೆಲ್ಲವನ್ನು ತಾಯಿಯಾದಂಥ ಕುಂತಿಗೆ ಅಲ್ಲಿ ಅರ್ಪಣೆ ಮಾಡುವಂಥದ್ದು. ಕುಂತಿಯು ಅವೆಲ್ಲವನ್ನು ಒಟ್ಟಾಗಿ ಸೇರಿಸಿ ಎಲ್ಲರಿಗೂ ವಿಭಾಗ ಮಾಡಿ ಕೊಡ್ತಿದ್ಲು. ಅಯ್ಯೋ, ನನಗೆ ಇಂಥದ್ದು ಒಳ್ಳೆಯ ವಸ್ತು ಸಿಕ್ಕಿತು ಅಂತ ಅವನು ತಿನ್ನುವ ಹಾಗಿಲ್ಲ. ಹಾಗಾಗಿ ಎಲ್ಲ ವಸ್ತುಗಳನ್ನು ಅವರು ತಂದು ಮನೆಯಲ್ಲಿ ಇಟ್ಟುಕೊಂಡು ಎಲ್ಲರೂ ಚೆನ್ನಾಗಿ ಅಲ್ಲಿ ಸಹಭೋಜನ ಮಾಡುವಂಥ ಕ್ರಮ ಅಲ್ಲಿದ್ದಿತ್ತು. ಅದನ್ನು ಕುಂತಿಯೇ ವಿಭಾಗ ಮಾಡಿಕೊಡುತ್ತಿದ್ದಳು. ಅದು ಹೇಗೆ ಮಾಡ್ತಿದ್ಲು? ಈ ಪಾಂಡವರ ವಿಷಯದಲ್ಲಿ ಅಲ್ಲೊಂದು ವಿಶೇಷತೆ ಇತ್ತು, ವೈಶಿಷ್ಟ್ಯವಿತ್ತು. ಏನು ವೈಶಿಷ್ಟ್ಯ ಎಂಬುದನ್ನು ನಾವು ನೋಡುವುದಾದ್ರೆ, ಅರ್ಧಂತು ಭುಂಜತೆ ವೀರ ಸಹ ಮಾತ್ರ ಪರಂತಪಃ ಅರ್ಧಂ ಸರ್ವಶ್ಯ ಭಿಕ್ಷಸ್ಯ ಭೀವೋ ಭುಂಜೆ ಮಹಾಬಲಃ ಅಂತ. ಒಂದು ಬಂದ ಭಿಕ್ಷೆಯನ್ನೆಲ್ಲವನ್ನು ಒಂದು ಕಡೆ ಸೇರಿಸುವಂಥದ್ದು, ಗುಡ್ಡೆ ಹಾಕುವಂಥದ್ದು, ಅದನ್ನು ಸರಿಯಾಗಿ ಅರ್ಧ ಪಾಲನ್ನು ಮಾಡುವಂಥದ್ದು. ಅರ್ಧ ಪಾಲನ್ನು ಮಾಡಿ ಆ ಉಳಿದ ಅರ್ಧ ಪಾಲನ್ನು ಉಳಿದ ನಾಲ್ವರು ಮತ್ತು ಕುಂತಿಯು ಅದನ್ನು ಊಟ ಮಾಡುವಂಥದ್ದು. ಉಳಿದ ಅರ್ಧನ್ನು ಸಹಸ್ರ ಆನೆಯ ಬಲವುಳ್ಳಂಥ ಆ ಭೀಮನಿಗೆ ಅದನ್ನು ಪಾಲು ಮಾಡಿ ಕೊಡುವಂಥದ್ದು. ಅದೇನು ಅವನಿಗೆ ಹೊಟ್ಟೆ ತುಂಬುತ್ತದೆ ಅಂತ ಧೈರ್ಯ ಅಲ್ಲ, ಆದರೆ ಇದ್ದದ್ದರಲ್ಲಿ ಅವನಿಗೆ ಜಾಸ್ತಿ, ಯಾಕಂದರೆ ಅವನ ಊಟ ಅಂತೇಳುವಂಥದ್ದು ಬಹಳ ವಿಶೇಷವಾಗಿರ್ತಿತ್ತು. ಇವೆಲ್ಲವೂ ಅವನಿಗೆ ಒಂದು ಸ್ವಲ್ಪವೂ ಸಾಕಾಗಲಿಕ್ಕಿಲ್ಲ. ಆದರೂ ಕೂಡ ಬಂದ ಭಿಕ್ಷೆಯಲ್ಲಿ ಅರ್ಧವನ್ನು ಅಲ್ಲಿ ಪಾಲು ಮಾಡಿಕೊಡುವಂಥದ್ದು. ಹೀಗೆ ಭಿಕ್ಷೆಯಲ್ಲಿ ಅರ್ಧ ಭಾಗವನ್ನು ಮಾಡಿ ಯುಧಿಷ್ಠಿರ ನಕುಲ ಸಹದೇವರು ತಾಯಿಯೊಡನೆ ಭುಂಜಿಸುತ್ತಿದ್ದರು. ಉಳಿದ ಅರ್ಧವನ್ನು ಭೀಮನೊಬ್ಬನೇ ಅಲ್ಲಿ ಭುಂಜಿಸುತ್ತಿದ್ದರು. ಇದು ಅಲ್ಲಿಯ ಒಂದು ವಿಶೇಷತೆ. ಹೀಗೆ ಇದನ್ನೆಲ್ಲ ನಾವು ಎಣಿಸುವಾಗ ನಮ್ಮ ಮನಸ್ಸಿಗೆ ಬರುವಂಥದ್ದು, ಯಾಕಂದರೆ ಇಂತಹ ಒಂದು ಮಹಾತ್ಮರಿಗೆ ಇಂತಹ ಒಂದು ನಿಕೃಷ್ಟವಾದಂತಹ ಪರಿಸ್ಥಿತಿ ಬಂತು ಅಂತಂದರೆ, ಸಾಮಾನ್ಯರಾದಂತಹ ನಾವು ಕೂಡ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳಿಗೆ ನಾವು ದುಃಖಿಸಲೇಬಾರದು. ಯಾಕಂದರೆ ಮಹಾತ್ಮರೇ ಅಷ್ಟು ರೀತಿಯಾದಂಥ ಕಷ್ಟಪಟ್ಟಿದ್ದಾರೆ. ಏನು ಸಂತಾನ ಹೇಳುವುದಾದರೆ, ಅವರ ಕುಲ ಅಂತ ಹೇಳುವುದಾದರೆ ಅದು ದೇವತೆಗಳ ಅಂಶದಿಂದ ಹುಟ್ಟಿ ಬಂದವರು. ಹಾಗಾಗಿ ಅದಕ್ಕಿಂತ ಶ್ರೇಷ್ಠವಾದಂಥ ಸಂತಾನ ಮತ್ತೊಂದು ಇರಲಿಕ್ಕಿಲ್ಲ. ಇನ್ನು ರಾಜ್ಯ ಹಸ್ತಿನಾಪುರದ ಅರಸರು ಹಂಸತೂಲಿಕ ತಲ್ಪದಲ್ಲಿ ಕುಳಿತು ಮೃಷ್ಟಾನ್ನ ಭೋಜನವನ್ನು ಊಟ ಮಾಡುವಂಥ ಯೋಗವುಳ್ಳವರು. ಹಾಗೆ ಆ ತೇಜಸ್ಸು ಅಂತ ಹೇಳುವಂಥದ್ದು ಅಲ್ಲಿ ಶಕ್ರ ಮತ್ತು ಚಂದ್ರ ಸೂರ್ಯ ಚಂದ್ರರಿಗೆ ಸಮಾನವಾದಂಥ ಮಹಾನ್ ತೇಜಸ್ವಿಗಳು ಆಗಿದ್ರು. ಆದರೆ ಅಂಥವರಿಗೂ ಕೂಡ ಇಂತಹ ಒಂದು ನಿಕೃಷ್ಟವಾದಂತಹ ಒಂದು ಸಂದರ್ಭ ಅಂತೇಳುವಂಥದ್ದು ಅದು ಆ ದೈವದ ಒಂದು ಮಹಿಮೆ ಅಂತ ಹೇಳಿದರೂ ನಮಗೆ ತಪ್ಪಾಗಲಿಕ್ಕಿಲ್ಲ. ಹಾಗೆ ಮುಂದೆ ಈ ರೀತಿಯಾಗಿ ಇರುವಾಗ ಆ ದಿನ ಅಂತೇಳುವಂಥದ್ದು ಕಳೀತಾ ಇತ್ತು. ಅವರ ಜೀವನ ಚಕ್ರ ಅಂತೇಳುವಂಥದ್ದು ಉರುಳ್ತಾ ಇರುವಾಗ ಒಂದು ದಿನ ಭೀಮನು ಮನೆಯಲ್ಲಿಗಿದ್ದು ಉಳಿದ ನಾಲ್ವರು ಭಿಕ್ಷನ್ನಕ್ಕೆ ಅಲ್ಲಿ ಹೋಗುವಂಥ ಸಂದರ್ಭ. ಆಗ ಅದೇ ದಿನ ಅಲ್ಲಿಯೇ ಪಕ್ಕದಲ್ಲಿ ಅವರಿಗೆ ಆಶ್ರಯವನ್ನು ಕೊಟ್ಟಂತಹ ಒಂದು ಬ್ರಾಹ್ಮಣನ ಮನೆಯಲ್ಲಿ ಅಲ್ಲಿ ರೋದನವನ್ನು ಕೇಳಲಿಕ್ಕೆ ಪ್ರಾರಂಭವಾಯಿತು, ದುಃಖಿಸಲಿಕ್ಕೆ ಪ್ರಾರಂಭ ಮಾಡಿದರು. ಆ ದುಃಖ ಅಂತೇಳುವಂಥದ್ದು ಬಹಳ ನಭೋಮಂಡಲವನ್ನು ಮುಟ್ಟುವಷ್ಟು ದುಃಖ ಇತ್ತು. ಬ್ರಾಹ್ಮಣ ಬ್ರಾಹ್ಮಣಿ ಆತನ ಇಬ್ಬರು ಮಕ್ಕಳು ಕೂಡ ಬಹಳಷ್ಟು ದುಃಖಕ್ಕೊಳಗಾಗಿದ್ದರು. ಅಲ್ಲೇ ಪಕ್ಕದಲ್ಲಿ ವಾಸವಾಗಿದ್ದಂತಹ ಅಂದು ಭಿಕ್ಷೆಗೆ ಹೋಗದಿದ್ದಂತಹ ಭೀಮನು ಕೂಡ ಅಲ್ಲಿ ಕುಳಿತಿದ್ದ. ಅಲ್ಲಿ ಕುಂತಿ ಈ ರೋದವನ್ನು ಕೇಳಿ ಅವಳ ಕರುಳು ಅಂತೇಳುವಂಥದ್ದು ಕಿವಿಚಿದಾಗಿತ್ತು. ಆ ರೀತಿಯಾದಂತಹ ಒಂದು ರೋದನವು ಅಲ್ಲಿ ಕೇಳಿದಾಗ ಅವಳು ಮೆಲ್ಲನೆ ಅಲ್ಲಿ ಕಿವಿಯನ್ನು ಕೊಡ್ತಾಳೆ. ಬ್ರಾಹ್ಮಣರು ಅಲ್ಲಿ ತಡವರಿಸುತ್ತಾ ಏನೇನೋ ಬಾಯಲ್ಲಿ ಹೇಳುತ್ತಾ ಅಲ್ಲಿ ದುಃಖ ಮಾಡ್ತಾ ಇದ್ರು. ಈ ಗೋಳಾಟದಲ್ಲಿ ಕುಂತಿಯ ಹೃದಯವು ದುಃಖಪೂರ್ಣವಾಯಿತು. ಯಾಕಂದರೆ ಒಬ್ಬ ಸಜ್ಜನರಾಗ ಹಾಗೆ ನಮಗೆ ದುಃಖ ಬಂತು ಅಂತಾದರೆ ಮಾತ್ರ ನಾವು ದುಃಖಿಸುವುದಲ್ಲ, ನಮ್ಮ ಪರಿಸರದಲ್ಲಿ ಯಾರಿಗಾದರೂ ಕಷ್ಟ ಬಂದರೂ ನಾವು ಸ್ಪಂದಿಸಬೇಕು, ಅವರ ದುಃಖಕ್ಕೂ ನಾವು ಮನ ಕರಗಬೇಕು. ಅದಕ್ಕೆ ಹೇಳುವಂಥದ್ದು ವಿಶ್ವಭಾತೃತ್ವ ಅಂತೇಳಿ. ಏನು ವಿಶ್ವಭಾತೃತ್ವ? ಎಲ್ಲೋ ಒಂದು ಪ್ರಕೃತಿ ವಿಕೋಪ ಆಗ್ತದೆ, ಎಲ್ಲೋ ಆಕ್ಸಿಡೆಂಟ್ ಆಗ್ತದೆ, ಯಾರಿಗೋ ತೊಂದರೆ ಆಗ್ತದೆ, ಆಗ ನಮ್ಮ ಮನಸ್ಸು ನಮಗೆ ಗೊತ್ತಿಲ್ಲದೆ ಅಲ್ಲಿ ಮಿಡಿತದೆ. ಅಯ್ಯೋ ಅವರಿಗೆ ಹೀಗಾಯಿತು, ಅಯ್ಯೋ ಅವರಿಗೆ ಹೀಗೆ ತೊಂದರೆ ಆಯಿತು ಅಂಬುದಾಗಿ. ಅದೇ ರೀತಿ ಇಲ್ಲಿ ಕುಂತಿಗೂ ಕೂಡ ಆಗ್ತದೆ, ಅವಳ ಮನಸ್ಸು ಅಂತೇಳುವಂಥದ್ದು ಕರಗ್ತದೆ. ಅಲ್ಲಿ ಬ್ರಾಹ್ಮಣರ ಮಾತುಗಳನ್ನು ಕೇಳಿ ಅಲ್ಲಿ ಅವರಿಗೆ ಏನಾದರೂ ಅಂದರೆ ನಮಗೆ ಮನೆಯಲ್ಲಿ ಉಳಿದುಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟು ನಮ್ಮ ಜೀವನವು ಚೆನ್ನಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟ ಬ್ರಾಹ್ಮಣರಿಗೆ, ಆ ಬ್ರಾಹ್ಮಣಿಯರಿಗೆ ಏನೋ ದುಃಖ ಬಂದಿದೆ, ಅವರಿಗೂ ನಮ್ಮಿಂದ ಏನಾದರೂ ಒಳ್ಳೆಯದು ಮಾಡಬೇಕು, ನಮಗೆ ಉಪಕಾರವನ್ನು ಮಾಡಿದವರಿಗೆ ನಾವು ಪ್ರತ್ಯುಪಕಾರ ಮಾಡಬೇಕಾದ್ದು ಅದು ಧರ್ಮ.
ಒಂದು ಮಾತಿದೆ, ನಮಗೆ ಉಪಕಾರವನ್ನು ಮಾಡಿದರೆ ಅವರಿಗೆ ಒಳಿತನ್ನು ಮಾಡುವವನನ್ನು ನಾವು ಮಾನವ ಅಂತ ಕರೀತಾರೆ. ನಮಗೆ ಉಪಕಾರ ಮಾಡಲಿಲ್ಲ, ಆದರೂ ನಾವು ಅವರಿಗೆ ಉಪಕಾರವನ್ನು ಮಾಡುವವನು, ಒಳಿತನ್ನು ಮಾಡುವವನು ಅಲ್ಲಿ ಮಹಾಮಾನವನ್ನೆನಿಸಿಕೊಳ್ತಾನೆ. ಒಂದು ವೇಳೆ ನಮಗೆ ಅವ ಕೆಟ್ಟದೇ ಮಾಡಿದ, ಆ ಕೆಟ್ಟದ್ದು ಮಾಡಿದರೂ ನಾವು ಆ ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಸಮಯ ಸಂದರ್ಭದಲ್ಲಿ ಅವನಿಗೆ ನಾವು ಒಳಿತನ್ನು ಮಾಡುವವನು, ಅವನು ಮಾನವ ಅಂತ ಆಗುವುದಿಲ್ಲ, ಅವನು ದೇವ ಮಾನವನೆನಿಸಿಕೊಳ್ತಾನೆ. ಅವನ ಮನಸ್ಸು ಅಂತ ಹೇಳುವಂಥದ್ದು ಬಹಳ ವಿಶೇಷ ಅಂತ ಅನ್ನಿಸಿಕೊಳ್ತದೆ. ಹಾಗಾಗಿ ಇದನ್ನು ನಾವು, ಈ ಕಥೆಗಳನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಅಂತಹ ಒಂದು ಮನಸ್ಥಿತಿಯನ್ನು ನಾವು ಹೊಂದಿದಾಗ ನಮಗೆ ಆಗ ಜೀವನದಲ್ಲಿ ಕಷ್ಟ ಅಂತ ಬರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲದಿದ್ದರೆ ಒಂದು ಸಣ್ಣ ಕಷ್ಟ ಬಂದರೆ ಅಯ್ಯೋ ನಮಗೆ ಕಷ್ಟ ಅಂತ ಇನ್ನೊಬ್ಬರ ಕಷ್ಟವನ್ನು ಕಂಡು ನಾವು ಮರಿಬೇಕು. ಅದನ್ನೇ ಕುಂತಿ ಮಾಡ್ತಾ ಇದ್ದಾಳೆ. ನಿಮಗೆ ಕಷ್ಟ ಸಮಯದಲ್ಲಿ ಉಪಕಾರವನ್ನು ಎಸಗಿರುವ ಈ ಬ್ರಾಹ್ಮಣನು ಯಾವುದೋ ಮಹಾಕಷ್ಟಕ್ಕೆ ಸಿಲುಕಿದ್ದಾನೆ, ಇದರಲ್ಲಿ ಸಂಶಯವೇ ಇಲ್ಲ. ಖಂಡಿತವಾಗಿಯೂ ನಾವು ಈ ಸಮಯದಲ್ಲಿ ಅವನಿಗೆ ನಮ್ಮಿಂದಾದ ಸಹಾಯವನ್ನು ಮಾಡುವುದು ನಮ್ಮ ಕರ್ತವ್ಯವೂ ಆಗಿರುತ್ತದೆ, ಧರ್ಮವೂ ಆಗಿರುತ್ತದೆ. ಆದ್ದರಿಂದ ಏನಾದರೂ ಒಳಿತನ್ನು ಮಾಡಬೇಕು ಅಂತ ಹೇಳಿ ಅಲ್ಲಿ ಭೀಮಸೇನನಲ್ಲಿ ಆಕೆ ಚರ್ಚೆ ಮಾಡ್ತಾಳೆ, ಮಾತಾಡ್ತಾಳೆ. ಆಗ ಭೀಮಸೇನನು ಕೂಡ ಅದಕ್ಕೆ ಸ್ಪಂದಿಸಿ ಅಲ್ಲಿ ಅವನು ಹೇಳ್ತಾನೆ, ಅಮ್ಮ ನೀನು ಇಲ್ಲಿ ವಿರಮಿಸುವುದು ಬೇಡ, ಕೂಡಲೇ ಹೋಗಿ ಆ ಬ್ರಾಹ್ಮಣನನ್ನು ಸಂಧಿಸು, ಅವರ ದುಃಖ ಏನಂತ ಕೇಳು, ಏನೆಂಬುದಾಗಿ ಕೇಳು, ಅದು ಹೇಗೆ ಬಂದಿತ್ತು, ಆ ದುಃಖ ಅಂತೇಳುವಂದು ಹೇಗೆ ಬಂದಿತ್ತು, ಏತಕ್ಕಾಗಿ ಬಂದಿತ್ತು ಮತ್ತು ಯಾವಾಗ ಬಂದಿತ್ತು, ಈ ಮೂರು ವಿಚಾರಗಳನ್ನು ನೀನು ಅರ್ಥ ಮಾಡಿಕೊಂಡು ಅದನ್ನು ವಿಷದವಾಗಿ ತಿಳಿದುಕೊಂಡು, ಅದು ದುಷ್ಕರವಾಗಿದ್ದರು, ಅದು ಎಷ್ಟೇ ಘೋರವಾಗಿದ್ದರು, ಅದನ್ನು ನಮಗೆ ಪರಿಹರಿಸಲಿಕ್ಕೆ ಅಥವಾ ಅದನ್ನು ಸಮಸ್ಯೆಯನ್ನು ಇತ್ಯರ್ಥಪಡಿಸಲಿಕ್ಕೆ ಕಷ್ಟ ಅಂತ ಅನ್ನಿಸಿದರೂ ಕೂಡ ಅದಕ್ಕೆ ನಾವು ಸ್ಪಂದಿಸಬೇಕು, ಅದನ್ನು ಪರಿಹರಿಸುವಲ್ಲಿ ನಾವು ಮುಂದಾಗಬೇಕು, ಅದನ್ನು ಪರಿಹರಿಸಬೇಕು ಆಗಬಹುದೇ ಅಂತ ಹೇಳಿ ತಾಯಿಯಾದ ಕುಂತಿಯನ್ನು ಅಲ್ಲಿ ಬ್ರಾಹ್ಮಣನ ಮನೆಗೆ ಅಲ್ಲಿ ಕಳಿಸುವಂಥದ್ದು. ವೀರಸುತನ ಆಶ್ವಾಸನೆಯನ್ನು ತೆಗೆದುಕೊಂಡ ನಂತರ ವೀರಮಾತೆಯಾದಂಥ ಕುಂತಿಯು ಕಟ್ಟಿ ಹಾಕಿರುವಂತಹ ಕರು ಹೇಗೆ ದನದ ಬಳಿಗೆ ಓಡಿ ಹೋಗ್ತಾವೋ ಅದನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ಅದೇ ರೀತಿ ಇವಳು ಮಗನ ಅಪ್ಪಣೆಯನ್ನು ಪಡೆದು ಮಗನ ಮಾತನ್ನು ಕೇಳಿ ಅಲ್ಲಿಂದ ಓಡೋಡಿ ಹೋಗಿ ಬ್ರಾಹ್ಮಣನ ಮನೆಯನ್ನು ಹೋಗಿ ಸೇರಿಕೊಳ್ತಾಳೆ, ಬ್ರಾಹ್ಮಣನ ಕಷ್ಟ ಸುಖವನ್ನು ವಿಚಾರಿಸ್ತಾಳೆ. ಆಗ ಪುತ್ರ ಪುತ್ರಿಯರು ಅಲ್ಲಿ ದುಃಖದಿಂದ ಅಲ್ಲಿ ತಲೆ ತಗ್ಗಿಸಿಕೊಂಡು ರೋದನ ಮಾಡಿ ಕುಳಿತಿರುವುದನ್ನು ಅಲ್ಲಿ ಕಾಣ್ತಾಳೆ. ಹಾಗೆ ಅಲ್ಲಿ ಹೇಳ್ತಾರೆ, ದಿಗಿತಂ ಜೀವಿತಂ ಲೋಕೆ ಗತಸಾರಾಮನರ್ಥಕಂ ದುಃಖ ಮೂಲಂ ಪರಾಧೀನಂ ಭೃಷಮಪ್ರಿಯ ಬಾಗಿಚ ಅಂತ. ಹಾಗಾದರೆ ಹೇಗೆ ದುಃಖ ಮಾಡ್ತಾರೆ, ಆ ದುಃಖದ ವಿಷಯವೇನು ಎಂಬುದನ್ನು ನೋಡಿದರೆ ಅಯ್ಯೋ ಈ ಪ್ರಾಪಂಚಿಕ ಜೀವನಕ್ಕೆ ಧಿಕ್ಕಾರವಿರಲಿ, ಕಷ್ಟ ಬಂದರೆ ಎಲ್ಲರೂ ಹಾಗೆ ಹೇಳುವಂಥದ್ದು, ಈ ಜೀವನವೇ ಬೇಡ ಅಂತ ಕಾಣ್ತದೆ ಅಂತ. ಅದೇ ರೀತಿ ಇಲ್ಲಿ ಬ್ರಾಹ್ಮಣರು ದುಃಖಿಸ್ತಾರೆ, ಸಾರವಿಲ್ಲದ ಜೀವನ, ಈ ಜೀವನದಲ್ಲಿ ಸಾರವೇ ಇಲ್ಲ, ಪ್ರಯೋಜನವಿಲ್ಲದ ಜೀವನ, ದುಃಖವೇ ಆಧಾರ ಸ್ತಂಭವಾಗಿದೆ, ಈ ಜೀವನದಲ್ಲಿ ಏನು ಸಾರ ಇಲ್ಲ, ದುಃಖವೇ ಈ ಜೀವನದ ಪೂರ್ತಿ. ಹಾಗಾಗಿ ದಾರುಣವಾದಂತಹ ಜೀವನ, ಅಸ್ವತಂತ್ರವಾದಂತಹ, ಸ್ವತಂತ್ರವೇ ಇಲ್ಲದಂತಹ ಜೀವನವೆಂಬುದು ನಿಶ್ಚಯವಾಗಿಯೂ ಅಪ್ರಿಯಗಳಿಗೆ ಆಶಯವಾದುದು. ಇದು ಬ್ರಾಹ್ಮಣ ಬ್ರಾಹ್ಮಣಿಯಲ್ಲಿ ಮಾತನಾಡಿಕೊಳ್ಳುವಂಥ ಸಂದರ್ಭ. ಇದನ್ನು ಕುಂತಿಯು ಮರೆಯಾಗಿ ಅಲ್ಲಿ ಗೋಡೆಯ ಬದಿಯಲ್ಲಿ ನಿಂತು ಕೇಳ್ತಾ ಇದ್ದಾಳೆ, ಏನು ಇವರ ದುಃಖ ಇರ್ಬೋದು, ಯಾವುದು ಇರ್ಬೋದು ಅಂತ. ಹಾಗೆ ಜೀವಿತೇ ಪರಮಂ ದುಃಖಂ ಜೀವಿತೇ ಪರಮಂ ಜ್ವರ ಜೀವಿತೇ ವರ್ತಮಾನಸ್ಯ ದುಃಖಾನ ಆಗಮೋದ್ರುವ ಅಂತ. ಅಂದರೆ ಪ್ರಾಣಧಾರೆಯೇ ಬಹು ಕ್ಲೇಶವಾದುದು. ಒಂದು ಪ್ರಾಣ ಅಂತ ದೇಹದಲ್ಲಿ ಇಟ್ಟುಕೊಳ್ಳುವುದು ಬಹಳ ಕಷ್ಟ, ನಮಗೆ ಅಲ್ಲಿ ಚುಚ್ಚಿದ್ರೆ ನೋವಾಗ್ತದೆ, ಇಲ್ಲಿ ಇದಾದರೆ ಮತ್ತೊಂದು ತಲೆ ಬಿಸಿ ಆಗ್ತದೆ ಅಂತ. ಹಾಗಾಗಿ ಒಂದು ದೇಹವನ್ನು ಪಡ್ಕೊಂಡ ನಂತರ ಅದರಲ್ಲಿ ಜೀವ ಅಂತ ಹೇಳುವಂಥದ್ದು ಇದ್ದಾಗ ಪ್ರಾಣಧಾರಣೆ ಅಂತ ಹೇಳುವಂಥದ್ದು ಬಹಳ ಕಷ್ಟಕರವಾದದ್ದು. ಹಾಗೆ ಬಹು ವಿಧವಾದಂಥ ರೋಗ ರುಜಿನಗಳಿಂದ ಇಲ್ಲಿನ ಈ ದೇಹ ಅಂತ ಹೇಳುವಂಥದ್ದು ಬಳಲ್ತದೆ. ಭಯದಿಂದ ಇರಬೇಕು, ಅವನೇನು ಮಾಡ್ತಾನೋ, ರಾಜ ಭಯ, ದುಷ್ಟರ ಭಯ, ಕಳ್ಳರ ಭಯ, ಹೀಗೆ ಭಯದಿಂದ ನಾವು ಈ ದೇಹವನ್ನು ಸಾಕಬೇಕಾಗ್ತದೆ, ಸಲಹಬೇಕಾಗ್ತದೆ. ಹಾಗೆ ಪ್ರಾಣಧಾರಣೆ ಮಾಡಿರುವವನಿಗೆ ದೇಹದಲ್ಲಿ ಪ್ರಾಣಗಳು ಇರುವವರೆಗೂ ಈ ರೀತಿಯಾದಂಥ ಕಷ್ಟ ಕೋಟಲೆಗಳಂತ ಹೇಳುವಂಥದ್ದು ಅದು ತಪ್ಪುವಂಥದ್ದು ಅಲ್ಲ, ಇದು ಖಂಡಿತವಾಗಿಯೂ ನಿಶ್ಚಯ ಎಂಬುದನ್ನು ಅಲ್ಲಿ ಹೇಳುವಂಥದ್ದು. ಹಾಗೆ ಆತ್ಮನು ಧರ್ಮಾರ್ಥ ಕಾಮಗಳನ್ನು ಜೀವಿಸ್ತಾನೆ. ಹಾಗಾದರೆ ನಾವು ಮನುಷ್ಯನಾಗಿ ಹುಟ್ಟಿದವನು ಧರ್ಮಾರ್ಥ ಕಾಮಗಳ ಕುರಿತು ಜೀವನ ಮಾಡಬೇಕು. ಇದನ್ನು ನಾನು ಕೆಲವು ಪ್ರವಚನದಲ್ಲಿ ಹೇಳ್ತಾ ಇದ್ದೆ. ಹಾಗಾಗಿ ಅಂದರೆ ಮನುಷ್ಯನ ಜೀವನದ ಉದ್ದೇಶ ಅಲ್ಲಿ ಆ ಭಗವಂತನೊಡೆಗೆ ಹೇಳುವಂಥದ್ದು. ಅದಕ್ಕೋಸ್ಕರ ಧರ್ಮ ಅರ್ಥ ಕಾಮಗಳಿಂದ ಮೋಕ್ಷವನ್ನು ಪಡೆದು ಮನುಷ್ಯ ಸುಕೃತಿಯನ್ನು ಪಡೆಯಬೇಕು ಎಂಬುದು ಪ್ರತಿಯೊಬ್ಬ ಮನುಷ್ಯನ ಜೀವನದ ಆಶಯವೇ ಆಗಿರುತ್ತದೆ ಎಂಬುದನ್ನು ಅಲ್ಲಿ ಮಾತನಾಡಿಕೊಳ್ಳುವಂಥ ಸಂದರ್ಭ.
ಹಾಗಿರುವಾಗ ಈ ಏಕಚಕ್ರ ನಗರಿಗೆ ಪ್ರವೇಶಿಸಿದಂತಹ ಪಾಂಡವರು ಈ ರೀತಿಯಾದಂತಹ ವಿದ್ಯಮಾನಗಳನ್ನು ಕೂಡ ಅಲ್ಲಿ ಗಮನಿಸುವಂತಹ ಸಂದರ್ಭ ಬರುತ್ತದೆ. ಹಾಗೆ ಈ ಕಥೆಯಲ್ಲಿ ಬರುವಂತಹ ತಾತ್ಪರ್ಯವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಕೂಡ ಹೇಗೆ ಕಷ್ಟಗಳನ್ನು ಮರೆತು ನಾವು ಜೀವನವನ್ನು ನಡೆಸಬಹುದು ಎಂಬುದನ್ನು ಇಲ್ಲಿ ಬರುವ ಕೆಲವು ವಿಚಾರಗಳಿಂದ ನಾವು ತಿಳಿದುಕೊಂಡು ಜೀವನ ನಡೆಸಿದಾಗ ಆ ಭಗವಂತ ನಮಗೆ ಒಳಿತನ್ನು ಉಂಟು ಮಾಡುತ್ತಾನೆ ಎಂಬಂತ ಮಾತಿನೊಂದಿಗೆ ಈ ಪ್ರವಚನವನ್ನು ಕೃಷ್ಣಾರ್ಪಣೆಗೊಳಿಸುತ್ತಿದ್ದೇನೆ. ಓಂ ತತ್ಸತ್.